Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಪ್ರತಿ ಸಲ ನಮ್ಮಕ್ಕನೇ ಹೋಗ್ಬೇಕಾ? ನಾನೇ ಮನೆ ಸೊಸೆ ಅಲ್ವಾ? ಅವರೇ ನಲ್ಲಿ ಊಟ ಮಾಡಕ್ಕೆ ಹೋಗ್ತಿಲ್ಲ. ನೀನ್ ಸೀನ್ ಕ್ರಿಯೇಟ್ ಮಾಡ್ಬಿಡ. ಹೋಗೋ ಹಾಗಿದ್ರೆ ಮರ್ಯಾದೆಯಿಂದ ಹೋಗು. ನಯನಿನ್ ಕರ್ಕೊಂಡು ಹೋಗೋಣ ಅಂದ್ರೆ ಸುಮನನ್ ಕೋಪ, ಹಾಸಿನಿನ್ ಕರ್ಕೊಂಡು ಹೋಗೋಣ ಅಂದ್ರೆ ಅಂತದ್ರಲ್ಲೆಲ್ಲ ಆಸಕ್ತಿನೇ ಇಲ್ಲ. ಆದ್ರೂ ಪರವಾಗಿಲ್ಲ ಅನ್ಕೊಂಡ್ರೆ ಸುಮನ ಬೇಜಾರ್ ಮಾಡ್ಕೋತಾಳೆ. ಒಂದ್ ಕೆಲಸ ಮಾಡೋಣ, ಮೂವರ ಹೆಸರಲ್ಲೂ ಒಂದ್ ಚೀಟಿ ಹಾಕೋಣ. ಯಾರ ಹೆಸರು ಬರುತ್ತೋ ಅವರನ್ನ ಕರ್ಕೊಂಡು ಹೋಗ್ತೀನಿ. ನನ್ನ ಹೆಸರು ಬಂದ್ರೆ ನಿಮ್ ಮಗನ ಕರ್ಕೊಂಡು ಹೋಗೋಣ ಅತ್ತೆ? ಖಂಡಿತ. ಸಖಿ, ಚೀಟಿಯಲ್ಲಿ ಮೂರ್ ಹೆಸರನ್ನು ಬರಿ. ಶೋರ್ ಆಂಟಿ. ಮಾಡಿ ಆಸ್ತಿನ ಹಂಚಿಕೊಂಡ ಹಾಗಿದೆ. ಆಸ್ತಿನ ಯಾವತ್ತು ಭಾಗ ಮಾಡಬಾರ್ದು. ಇದು ಕಾಗದ, ಅದು ಜೀವನ ಚಿಕ್ಕಮ್ಮ. ಆ ಆಸ್ತಿ ಪತ್ರಗಳು ನಿನ್ ಕೈಲಿರುವಾಗ ಇಂಥ ಕತೆಗಳನ್ನ ಹೇಳ್ತಾನೆ ಇರ್ತೀಯ ಬಿಡಮ್ಮ. ನಿನಗಿರೋ ಸ್ಥಾನ, ಅಧಿಕಾರ, ದರ್ಪ ಸಾಧಾರಣವಾದದ್ದೇನಲ್ವಲ್ಲ. ಜುಟ್ಟಿರೋರು ಎಷ್ಟು ಹೂವನ್ನ ಬೇಕಾದ್ರೂ ಮುಟ್ಕೋಬಹುದು. ಅಲ್ಲೆಲ್ಲೋ ನಡೆಯೋ ಪೂಜೆಗೆ ಹೋಗ್ತಿರುವಾಗ ಮನೇಲಿ ಹೀಗೆಲ್ಲ ಮಾತಾಡಕ್ ಹೋಗ್ಬೇಡಿ. ನನಗೆ ಯಾಕೆ ಬಿಡು ವೇಷ್, ನೀನೇನ್ ಅನ್ಕೋತೀಯೋ ಅದೇ ತಾನೇ ನಡೆಯೋದು. ಸಖಿ, ಚೀಟಿನ ಟೀಪಾಯ್ ಮೇಲೆಡು. ಯಾ ಆಂಟಿ. ಓಕೆ, ಏನಾಗುತ್ತೆ ಅಂತ ನೋಡೋಣ. ಆ ಚೀಟಿಲಿ ಯಾರ ಹೆಸರು ಬರುತ್ತೋ ಅವ್ರಿಗ್ ಮಾತ್ರಾನೇ ನನ್ ಜೊತೆ ಅಲ್ಲಿಗ್ ಬರೋದಿಕ್ಕೆ ಅವಕಾಶ ಸಿಗೋದು. ವಿಕ್ರಾಂತ್, ಚೀಟಿ ನೀನ್ ತೆಗಿಕಂದ, ಯಾರ ಹೆಸರು ಬಂದಿದೆ ಅಂತ ಓದ್ ಹೇಳು. ಓಕೆ ಮ್ಯಾಮ್. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ. ಈಗ್ಲೇ ಆಪ್ ಡೌನ್ಲೋಡ್ ಮಾಡಿ.